ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಮೇಯ್ನ್ ಇರುವಂತಹ ಡೌಟ್ ಬಂದು, ಒಂದ್ ಕಡೆ ಹಾಲು ಕುಡಿಯುತ್ತೆ ಮಗು, ಇನ್ನೊಂದ್ ಕಡೆ ಬಂದು ಹಾಲು ಕುಡಿಯೋದಿಲ್ಲ. ಸೊ ಒಂದ್ ಸೈಡ್ ಮಾತ್ರ ಪಾಪ ಕುಡಿಯುತ್ತೆ, ಇನ್ನೊಂದ್ ಸೈಡ್ ನನಗೆ ಹಾಲು ಕೊಟ್ಕೊಂಡು ನೋವಾಗುತ್ತೆ. ಇದಕ್ಕೆ ಬಂದು ರೀಸನ್ಸ್ ಏನು? ಆ್ಯಂಡ್ ನೆಕ್ಸ್ಟು, ಪಾಪು ಯಾಕೆ ಒಂದ್ ಸೈಡ್ ಮಾತ್ರ ಫೀಡ್ ಮಾಡುತ್ತೆ, ಪಾಪುಗೆ ಯಾಕೆ ಈ ಸೈಡ್ ಫೀಡ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದೆ ಅಂತಾನು ಕ್ವಶನ್ಸ್ ಕೇಳ್ತೀರಾ. ಸೊ ಇದೆಲ್ಲ ವೆರಿ ಕಾಮನ್ ಬಾಣಂತನದಲ್ಲಿ, ಎಲ್ಲರಿಗೂ ಇದು ಬಂದು ಟೆಂಪರರಿ ಆಗಿ ಕೆಲವು ಮಕ್ಕಳು ಬಂದು ಒಂದೇ ಸೈಡ್ ಕುಡಿತವೆ, ಒಂದೇ ಸೈಡ್ ಬಿಡ್ತವೆ, ಆ್ಯಂಡ್ ನೆಕ್ಸ್ಟು ಹಾಗೆ ಹೋಗ್ತಾ ಎರಡು ಕಡೆನೂ ಕುಡಿಯೋದಕ್ಕೆ ಶುರು ಆಗ್ತವೆ. ಬಟ್ ಏನೇ ಇದ್ರೂ ಇದಕ್ಕೆ ಕೆಲವೊಂದು ರೀಸನ್ಸ್ ಇದೆ, ಅದನ್ನು ತಿಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಮಗುವಿನ ಫೀಡಿಂಗ್ ಸಿಸ್ಟಮ್ ಏನು ಅಂತ ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ಸ್ ಏನಾದರೂ ಇರಬಹುದು. ಉದಾಹರಣೆಗೆ, ನಿಮ್ಮ ನಿಪ್ಪಲ್ ಬಂದು ಚಿಕ್ಕದಾಗಿರ್ಬೋದು, ಇನ್ನೊಂದು ನಿಪ್ಪಲ್ ದೊಡ್ಡದಾಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಬಂದು ಹಾಲಿನ ಪ್ರೊಡಕ್ಷನ್ನು ಒಂದು ಬ್ರೆಸ್ಟಲ್ಲಿ ಜಾಸ್ತಿನೂ ಒಂದು ಬ್ರೆಸ್ಟಲ್ಲಿ ಕಮ್ಮಿನೂ ಇರಬಹುದು. ಸೊ ಹಾಲು ಕಟ್ಕೊಂಡಿರ್ಬೋದು, ಟೈಟ್ ಆಗಿರ್ಬೋದು, ಇನ್ನೊಂದು ಕಡೆ ಲೂಸ್ ಆಗಿರ್ಬೋದು. ಸೊ ಹಾಗಾಗಿ ಮಗುಗೆ ಕಂಫರ್ಟಬಲ್ ಆಗಿ ಫೀಲ್ ಆಗಿ ಮಗು ಆ ಸೈಡ್ ಬಂದು ಹಾಲು ಕುಡಿಬಹುದು. ಸೊ ಅದಕ್ಕೋಸ್ಕರನೇ ಕೆಲವ್ರಿಗೆ ರೈಟ್ ಸೈಡಲ್ಲಿ ಬಂದು ಚೆನ್ನಾಗಿ ಹಾಲಿನ ಪ್ರೊಡಕ್ಷನ್ ಇರುತ್ತೆ, ಸ್ಮೂತ್ ಆಗಿರುತ್ತೆ, ಚೆನ್ನಾಗಿ ಹಾಲು ಬರುತ್ತೆ. ಸೊ ಅದಕ್ಕೋಸ್ಕರ ಮಗು ಹಾಲು ಕುಡಿಯೋದಕ್ಕೆ ಶುರು ಆಗುತ್ತೆ. ಈ ಸೈಡು ಹಾಲು ಕುಡಿಯೋ ಟೈಮಲ್ಲಿ ಬಂದು ಮಗುಗೆ ಏನೋ ಒಂದು ಕಡೆ ಟೈಟ್ ಥರ ಫೀಲಿಂಗೋ, ಇನ್ನೊಂದು ಕಷ್ಟ ಥರ ಫೀಲಿಂಗೋ ಆಗಬಹುದು. ಸೊ ಅದಕ್ಕೋಸ್ಕರ ಮಗು ಹಾಲು ಕುಡಿಯೋದನ್ನೇ ಬಿಟ್ಟಿರಬಹುದು. ಸೊ ಈ ಥರ ರೀಸನ್ಸ್ ತಾಯಿ ಕಡೆಯಿಂದ ಆಗ್ಬೋದು. ಮಗುಗೆ ಇನ್ನೊಂದೇನಂದ್ರೆ, ನಿಮ್ಮನ್ನ ನೋಡ್ಕೊಂಡು ಹಾಲು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಮಗುಗೆ, ಅಂದ್ರೆ ರೈಟ್ ಸೈಡ್ ಅಂದ್ರೆ ಮಗುವಿನ ವಾಟ ಬಂದು ರೈಟ್ ಸೈಡ್ಗೋ ಲೆಫ್ಟ್ ಸೈಡ್ಗೋ ಕರೆಕ್ಟ್ ಆಗಿರುತ್ತೆ. ಕಿಟಕಿ ಕಡೆ ನೋಡ್ಕೊಂಡು ರೂಢಿ ಮಾಡ್ಕೊಂಡಿರುತ್ತೆ ಮಗು ಹಾಲು ಕುಡಿಯೋದಕ್ಕೆ, ಫ್ಯಾನ್ ನೋಡ್ಕೊಂಡು. ಈ ರೀತಿ ಮಗುಗೆ ರೂಢಿ ಆಗ್ಬಿಟ್ಟಿರುತ್ತೆ. ರೂಢಿ ಅನ್ನೋದು ಕೂಡ ಕೆಲವು ಟೈಮಲ್ಲಿ ಅದೊಂದು ಮಿಸ್ಟೇಕ್ ಆಗಬಹುದು. ಆ್ಯಂಡ್ ನೆಕ್ಸ್ಟ್, ನೀವು ಲೆಫ್ಟ್ ಸೈಡೇ ಚೆನ್ನಾಗಿ ಕುಡಿಸ್ತಾ ಇದ್ರೆ ರೈಟ್ ಸೈಡ್ ಕುಡಿತಲ್ಲ, ಪಾಪುಗೆ ಏನ ಪ್ರಾಬ್ಲಮ್, ಪಾಪು ಹೊಟ್ಟೆ ತುಂಬುತ್ತಾ ಅಂದ್ರೆ ಆ ರೀತಿ ಇಲ್ಲ, ತೊಂದ್ರೆ ಇಲ್ಲ. ಈಗ ಟ್ವಿನ್ಸ್ ಬೇಬೀಸ್ ತಗೊಂಡ್ರೆ ನೀವು, ಉದಾಹರಣೆಗೆ ಎರಡು ಕಡೆನೂ ಟ್ವಿನ್ಸ್ ಬೇಬಿಗೆ ಹಾಲು ಕೊಡಲೇಬೇಕು. ಸೊ ಒಂದ್ ಕಡೆ ಇನ್ನೊಂದು ಪಾಪುಗೂ, ಇನ್ನೊಂದು ಕಡೆಗೆ ಇನ್ನೊಂದು ಪಾಪುಗೂ ಹೊಟ್ಟೆ ಕೊಡ್ತೀರಾ, ಆಗ ಮಗುಗೆ ಬಂದು ಹೊಟ್ಟೆ ತುಂಬೇ ತುಂಬುತ್ತೆ. ಕರೆಕ್ಟಾ? ಸೊ ಮಗು ಬಂದು ಹೊಟ್ಟೆ ಕರೆಕ್ಟ್ ಆಗಿ ತುಂಬುತ್ತೆ, ಮಗು ಬಂದು ಚೆನ್ನಾಗಿ ಹಾಲು ಕುಡಿಯುತ್ತೆ. ಬದಲಾಗಿ ನಿಮ್ಗೆ ಏನ್ ಪ್ರಾಬ್ಲಮ್ ಮುಂದಕ್ಕೆ ಬರ್ಬೋದು ಅಂದ್ರೆ ಸೈಜ್ ವೇರಿಯೇಷನ್ ಆಗ್ಬೋದು. ಮುಂದೆ ಬ್ರೆಸ್ಟ್ ಬಂದು ಸೈಜ್ ವೇರಿಯೇಷನ್ ಆಗಬಹುದೇ ವಿನಃ ಇನ್ಯಾವುದೇ ಪ್ರಾಬ್ಲಮ್ಸ್ ಬಂದು ನಿಮಗೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟು, ನಿಮ್ಮ ಮಗುಗೆ ಹಾಲು ಕುಡಿಸ್ತಾ ಮಗುಗೆ ಅದೇನಾಗುತ್ತೆ ಅಂದರೆ ಆ ಕಡೆಗೆ ರೂಢಿ ಆಗ್ಬಿಟ್ಟಿರುತ್ತೆ ಮಗುಗೆ. ಸೊ ನನಗೆ ಇದೇ ಕರೆಕ್ಟು, ಇದೇ ಪರ್ಫೆಕ್ಟು ಅಂತ ಪಾಪುನೇ ಫಿಕ್ಸ್ ಆಗಿರುತ್ತೆ. ಕೆಲವು ಮಕ್ಕಳು ಟೆಂಪ್ರವರಿಯಾಗಿ ಫಿಕ್ಸ್ ಆಗ್ತಾರೆ, ಕೆಲವು ಮಕ್ಕಳು ಪರ್ಮನೆಂಟಾಗಿ ಫಿಕ್ಸ್ ಆಗ್ತಾರೆ. ಆದರೆ ನೀವು ಆ ರೂಢಿನ ತಪ್ಪಿಸ್ಲೇಬೇಕು. ಸೊ ನೀವು ಹಾಲು ಕೊಡೋವಾಗ ಮಗುಗೆ ಕರೆಕ್ಟಾದ ರೀತಿಯಲ್ಲಿ ನೀವು ಎರಡು ಕಡೆನೂ ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ. ಕೆಲವು ಟೈಮಲ್ಲಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ನೀವು ಇಂಜೆಕ್ಷನು ವ್ಯಾಕ್ಸಿನೇಷನು ಹಾಕ್ಸ್ಕೊಂಬಂದಿರ್ತೀರ, ಆ ಟೈಮಲ್ಲಿ ಮಗುಗೆ ಲೆಫ್ಟ್ ಸೈಡು ರೈಟ್ ಸೈಡು ಹಾಕ್ಸ್ಕೊಂಬಂದಿರ್ತೀರ, ಮಗುಗೆ ಯಾವ ಕಡೆ ನೋವಿಲ್ವೋ ಆ ಕಡೆ ಕೊಟ್ಟು ಒಂದು 3 ಡೇಸ್ ನೀವು ರೂಢಿ ಮಾಡಿರ್ತೀರಾ. ಸೊ ಅದೇನಾಗ್ಬಿಡುತ್ತೆ, ಮಗುಗೆ ಹಾಗೆ ರೂಢಿ ಆಗುತ್ತೆ. ಸೊ ಏನೇನು ನೋವಿರಲಿ ಇಲ್ಲದೆ ಹೋಗಲಿ, ನೀವು ಬಂದು ಎರಡು ಕಡೆನೂ ಮಗುಗೆ ಹಾಲು ಕೊಡೋದನ್ನು ರೂಢಿ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು, ನೀವು ಒಂದು ಕಡೆ ಮಾತ್ರ ಪಾಪು ಹಾಲು ಕುಡಿತಾ ಇದೆ, ಇನ್ನೊಂದು ಕಡೆ ಪಾಪು ಹಾಲೇ ಕುಡಿತಾ ಇಲ್ಲ, ಈಗ ನಾನು ಏನು ಮಾಡೋದು ಅಂತ ಕೇಳಿದ್ರೆ, ನಿಮ್ಮ ಕಡೆಯಿಂದ ಬ್ರೆಸ್ಟ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅಂದರೆ ಬ್ರೆಸ್ಟ್ ಬಂದು ಏನಾದರೂ ಟೈಟ್ ಆಗಿದೆಯಾ, ಇಲ್ಲಾಂದ್ರೆ ನಿಪ್ಪಲ್ ಬಂದು ಚಿಕ್ಕದಾಗಿದೆಯಾ, ಇಲ್ಲ ದೊಡ್ಡದಾಗಿದೆಯಾ. ಚಿಕ್ಕದಾಗಿತ್ತು ಅಂದರೆ ನೀವು ಬಂದು ಆಯಿಲ್ ಮಸಾಜ್ ಕೊಟ್ಟು ಅದನ್ನು ಸರಿ ಮಾಡ್ಕೋಬಹುದು. ಇಲ್ಲ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಒಂದು ಗೈನಕಾಲಜಿಸ್ಟ್ ಹತ್ರ ಕೇಳ್ಬೋದು, ಇಲ್ಲ ಪಾಪು ಇನ್ ಡಾಕ್ಟರ್ನ ಹೋಗಿ ಪೀಡಿಯಾಟ್ರಿಷಿಯನ್ ಹತ್ರನು ಕೇಳಿದ್ರೆ ಕರೆಕ್ಟ್ ಆಗಿ ಡಾಕ್ಟರ್ ಬಂದು ಹೇಳ್ತಾರೆ, ಓ ಈ ತರ ನಿಮ್ಮ ಮಗುಗೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ, ಸೊ ಹಾಗಾಗಿ ನಿಮ್ಗೆ ಈ ರೀತಿ ಆಗಿದೆ ಅಂತ ಡಾಕ್ಟರ್ಸ್ ಬಂದು ಹೇಳ್ತಾರೆ. ಸೊ ಅದು ಬಂದು ವರಿ ಬೇಡ. ಸೊ ಮಗುಗೆ ಏನು ತೊಂದರೆ ಇಲ್ಲ, ನಿಮಗೆ ಬಂದು ಹಾಲು ಕಟ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಒಂದ್ ಕಡೆ ಹಾಲಿನ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅಷ್ಟೇನೆ. ಸೊ ಏನೇ ಇದ್ರೂ ನಿಮ್ಮ ಒಂದು ಮಗುಗೆ ಕರೆಕ್ಟ್ ಆಗಿ ರೂಢಿ ಅನ್ನೋದು ಮೊದಲಿಂದನೇ ಮಾಡಿಬಿಡಿ. ಸೊ ಚೆನ್ನಾಗಿ ಹಾಲನ್ನು ಮೊದಲು ಕೊಡೋದಕ್ಕೆ ಮುಂಚೆ ನಿಪ್ಪಲ್ ಕ್ಲೀನ್ ಮಾಡಿ ಫಸ್ಟ್ ಹಾಲನ್ನು ಈ ರೀತಿ ಹಿಂಡಬೇಕು. ಅವು ಮಗುಗೆ ಅದ್ರ ಅಲ್ಲಿ ಹಾಲು ಬರುತ್ತೆ ಅಂತ ಮಗು ಪ್ರಚೋದನೆ ಆಗುತ್ತೆ. ರೈಟ್ ಸೈಡ್ ಚೇಂಜ್ ಮಾಡುವಾಗ, ಲೆಫ್ಟ್ ಸೈಡ್ ಚೇಂಜ್ ಮಾಡುವಾಗ ನೀವು ಹಾಲನ್ನು ಹಳೆ ಅದು ಬಂದು ನಿಪ್ಪಲಲ್ಲಿ ಇರತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಹಿಂಗೆ ಸಿಪ್ ಮಾಡಿದಾಗ, ಅದೊಂಚೂರು ಹೊರಗಡೆ ಬಂದಾಗ ಮಗುಗೆ ಒಂಚೂರು ನಿಮ್ಮ ನಿಪ್ಪಲಲ್ಲಿ ಹಾಲು ಬರೋ ಥರ ಮಾಡಿ ಆಮೇಲೆ ಬಾಯಿಯೊಳಗಿಡಬೇಕು. ಈ ರೀತಿ ಮಾಡುವಾಗ ಖಂಡಿತವಾಗ್ಲೂ ಮಗು ಹಾಲು ಕುಡಿಯುತ್ತೆ, ಆ್ಯಂಡ್ ನೆಕ್ಸ್ಟು ನೆಮ್ಮದಿಯಾಗಿ ಮಲಗುತ್ತೆ ಕೂಡ. ನೀವು ಈ ರೀತಿ ಪ್ರಾಬ್ಲಮ್ಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೊಂದು ಕಡೆ ಬಾವು ಥರ ನೋವಾಗುತ್ತೆ, ಒಂದು ಕೈ ತೋಳು ನೋವು ಬರುತ್ತೆ ಹಾಲು ಕಟ್ತಾ. ಅದು 3 ಮಂತ್ಸ್ ಆಫ್ಟರ್ ಹತ್ರ ಏನು ಅನ್ಸಲ್ಲ, ಬಟ್ 3 ಮಂತ್ಸ್ ಒಳಗಡೆ ಹಾಲಿನ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಟ್ಕೊಳ್ಳುತ್ತೆ ಹಾಲು. ಸೊ ಹಾಗಾಗಿ ಮಗುಗೆ ಚೆನ್ನಾಗಿ ಎರಡು ಕಡೆನೂ ಹಾಲನ್ನು ಮಾರಿ ಮಾರಿ ಕುಡಿಸೋದನ್ನು ರೂಢಿ ಮಾಡ್ಕೊಳ್ಳಿ. ಬದಲಾಯಿಸಿ ಬದಲಾಯಿಸಿ ಹಾಲು ಕೊಡುವಾಗ ಮಗು ಚೆನ್ನಾಗಿ ಹಾಲು ಕುಡಿದು ನೆಮ್ಮದಿಯಾಗಿ ಮಲಗತ್ತೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ನಿಪ್ಪಲ್ಸಲ್ಲಿ ಅಂದರೆ ಹಾಲು ಕಮ್ಮಿ ಬರ್ತಾ ಇದೆ,
ಇಲ್ಲ ಅಂತಂದ್ರೆ ಮಗುಗೆ ಸರಿಯಾಗಿ ಕುಡಿಯೋಕೆ ಫೋರ್ಸ್ ಆಗಿದೆ, ಹಾಲು ಕುಡಿಯುತ್ತಾನೆ ಇಲ್ಲ, ಮಗು ಬಿಟ್ಬಿಡ್ತು ಅಂದ್ರೆ ಫೋರ್ಸ್ ಆಗಿ ಹಾಲು ಕುಡಿಯುವಾಗ ಈ ರೀತಿ ನಿಮ್ ನಿಪ್ಪಲಲ್ಲಿ ಈ ರೀತಿ ನಿಪ್ಪಲ್ ಇದೆ ಅಂತಂದ್ರೆ ನಿಮ್ಮ ಒಂದು ಈ ನಿಪ್ಪಲ್ ಈ ರೀತಿ ಇದೆ ಅಂದ್ರೆ ನಿಮ್ಮ ಒಂದು ನಿಪ್ಪಲನ್ನ ಈ ರೀತಿ ಸ್ವಲ್ಪ ಹಿಂದಕ್ಕೆ ಇಡ್ಕೊಂಡು ಮಗುಗೆ ಹಾಲು ಕೊಡ್ಬೇಕು. ಈ ರೀತಿ ಕೊಡುವಾಗ ಖಂಡಿತವಾಗ್ಲು ಮಗುಗೆ ಯಾವ್ದೇ ರೀತಿ ಸ್ಪೀಡ್ ಪ್ರಶ್ನೆ ಬರಲ್ಲ. ನೀವು ಒಂಥರ ಸ್ಪೀಡ್ ಬ್ರೇಕರ್ ತರ ಕೈಯಲ್ಲಿ ಹಿಡಿದಿರುವಾಗ ಹಾಲು ಬಂದು ಕಮ್ಮಿಯಾಗಿ ಪಾಪು ಬಂದು ಕುಡಿಯತ್ತೆ. ಸೊ ಜೋರಾಗಿ ಪಾಪು ಗಂಟ್ಲಲ್ಲಿ ಹೇಗೆ ಹಾಲು ಹೋಗ್ತಾ ಇದೆ ಅಂತ ಗೊತ್ತಾಗ್ಬೇಕಾ ಅಂದ್ರೆ ನೀವು ಬಂದು ಹೇಗೆ ಗೊತ್ತಾಗತ್ತೆ ಗೊತ್ತಾ ಅದು. ಸೊ ಗಂಟ್ಲಲ್ಲಿ ಮಗು ಬಂದು ಒಂಥರ ಗೊಟ್ಟ 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 ಅಂತ ಸೌಂಡ್ ಬರುತ್ತೆ, ನಿಲ್ಸಿ ನಿಲ್ಸಿ ಗೊತ್ತಾಗುತ್ತೆ. ಸೊ ಹೀಗೆ ಕಂಡಿಡಿಬೇಕಂದ್ರೆ ಈ ರೀತಿನೇ ಕಂಡಿಡಿಬೇಕು. ಸೊ ಈ ರೀತಿ ಕಂಡಿಡಿಯುವಾಗ ನಿಮ್ಗೆ ಗೊತ್ತಾಗುತ್ತೆ ಮಗು ಜೋರ ಕುಡಿತಾ ಇದೆಯಾ, ನಿಧಾನ ಕುಡಿತಿದ್ಯಾ, ಹಾಲಿನ ಫೋರ್ಸ್ ಎಷ್ಟಿದೆ ಅಂತ. ನಿಧಾನ ಕುಡಿತಿದೆ ಅಂದ್ರೆ ಮಗುಗೆ ನಾರ್ಮಲ್ ಆಗಿ ಬರ್ತಾ ಇದೆ ಅಂತ, ಮಗು ಬಿಟ್ಟು ಬಿಟ್ಟು ಸ್ವಲ್ಪ ಹೊತ್ತು ಬ್ರೀದ್ ಮಾಡಿ ಮಾಡಿ ಕುಡಿತಾ ಇದೆ ಅಂದ್ರೆ ಜಾಸ್ತಿ ಹಾಲು ಬರ್ತಾ ಇದೆ ಅಂತ ಸ್ವಲ್ಪ ನೋಡಿಕೊಂಡು ಹಾಲನ್ನ ಕುಡಿಸಿ, ಆದಷ್ಟು ಎರಡು ಸೈಡ್ನು ಹಾಲು ಕುಡಿಸೋದು ರೂಢಿ ಮಾಡ್ಬೇಕು. ಮೊದಲಿನ ನಿಮ್ಮ ಮಗುವಿನ ಮೂಮೆಂಟ್ ನೋಡಿ, ಒಂದ್ ಕಡೆನೆ ಕುಡಿತಾ ಇದೆ ಇನ್ನೊಂದ್ ಕಡೆ ಕುಡಿತಾ ಇಲ್ಲ ಅಂದ್ರೆ ಅದು ತಪ್ಸ್ಬೇಕು. ಅದನ್ನ ಹೇಗಾದ್ರೂ ಮಾಡಿ ತಪ್ಸಿ ಆ ಮಗುಗೆ ಬಂದು ಕರೆಕ್ಟ್ ಆಗಿ ಫೀಡ್ ಮಾಡೋ ರೀತಿ ನೀವು ಪ್ರಚೋದನೆ ಕೊಟ್ರೆ ಖಂಡಿತವಾಗ್ಲೂ ಮಗು ಬಂದು ಹಾಲು ಕುಡಿಯುತ್ತೆ. ಸೊ ಒನ್ ಸೈಡ್ ಕುಡಿತಾ ಇದೆ ಹಾಲು ಅಂದ್ರೆ ರೀಸನ್ಸ್ ಹೇಳಿದೀನಿ ಇವಾಗ ನಾನು, ಅದನ್ನ ಹಾಗೆ ಬಿಡಿಸ್ಬೇಕು, ಚೆನ್ನಾಗಿ ಹಾಲು ಮೊದಲಿಂದನೇ ಕೊಡ್ಕೊಂಡ್ ಬರ್ಬೇಕು. ಆ ರೀತಿ ಏನಾದ್ರೂ ಮಗು ಪ್ರಾಬ್ಲಮ್ ಮಾಡ್ತಾ ಇದೆ ಹಾಲು ಕುಡಿಯೋದಕ್ಕೆ ಅಂದ್ರೆ ಖಂಡಿತವಾಗ್ಲೂ ಡಾಕ್ಟರ್ಸ್ ಹತ್ರ ಹೇಳ್ಬಿಟ್ಟು ಅದಕ್ಕೆ ಪ್ರಿವೆನ್ಷನ್ ಅನ್ನ ನೀವು ಮಾಡ್ಕೋಬೇಕು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬೈ ಬೈ.